ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದ ವಿಶ್ವವಿಖ್ಯಾತ ಕೇದಾರನಾಥ ಧಾಮದ ಬಾಗಿಲುಗಳನ್ನು ಉತ್ತರಾಖಂಡದ ಪವಿತ್ರ ಭಾಯಿ ದೂಜ್ ಹಬ್ಬದಂದು ಮುಚ್ಚಲಾಗುತ್ತದೆ. ಚಳಿಗಾಲದ 6 ತಿಂಗಳ ಕಾಲ ಈ ಬಾಗಿಲು ಮುಚ್ಚಲಾಗಿರುತ್ತದೆ. ಇದಕ್ಕೂ ಮುನ್ನ ಬಾಬಾ ಕೇದಾರನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ನಡೆಸಲಾಗುತ್ತದೆ. ನಂತರ ಬಾಬಾ ಕೇದಾರನ ಸ್ವಯಂಭೂ ಲಿಂಗಕ್ಕೆ ಭಸ್ಮ, ತುಪ್ಪ, ಧಾನ್ಯಗಳು, ಭೃಂಗರಾಜ ಮತ್ತು ಇತರ ಪೂಜಾ ಸಾಮಗ್ರಿಗಳೊಂದಿಗೆ ಸಮಾಧಿಯನ್ನು ನೀಡಿ ಬಾಬಾ ಕೇದಾರನ ಪಂಚಮುಖಿ ಉತ್ಸವ ವಿಗ್ರಹ ಡೋಲಿಯು ಅದರ ಚಳಿಗಾಲದ ಆಸನ ಓಂಕಾರೇಶ್ವರ ದೇವಸ್ಥಾನವನ್ನು ತಲುಪುತ್ತದೆ. ಉಕ್ಕಿ ಮಠದಲ್ಲಿ ಬಾಬಾ ಕೇದಾರನಾಥನಿಗೆ ಮುಂದಿನ 6 ತಿಂಗಳ ಕಾಲ ಪೂಜೆ ಸಲ್ಲಿಸಲಾಗುತ್ತದೆ. ಸಂಪ್ರದಾಯಗಳೊಂದಿಗೆ ಕೇದಾರನಾಥ ಧಾಮದ ಬಾಗಿಲು ಚಳಿಗಾಲಕ್ಕಾಗಿ ಮುಚ್ಚಲ್ಪಡುತ್ತದೆ. ಬಾಗಿಲು ಮುಚ್ಚುವ ಸಂದರ್ಭದಲ್ಲಿ ಕೇದಾರನಾಥದಲ್ಲಿ ಸಾವಿರಾರು ಭಕ್ತರು ಸೇರುತ್ತಾರೆ. ಬಾಬಾ ಕೇದಾರದ ಪಂಚಮುಖಿ ಉತ್ಸವ ಡೋಲಿ ದೇವಸ್ಥಾನದಿಂದ ಹೊರಬಂದು ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿ ನಂತರ ಅದರ ಚಳಿಗಾಲದ ವಿಶ್ರಾಂತಿ ಸ್ಥಳ ಓಂಕಾರೇಶ್ವರ ದೇವಾಲಯವನ್ನು ತಲುಪುತ್ತದೆ. ಬಾಬಾ ಕೇದಾರನಾಥ ಡೋಲಿಯನ್ನು ಸೇನಾ ಬ್ಯಾಂಡ್ ಮತ್ತು ಸ್ಥಳೀಯ ಸಂಗೀತ ವಾದ್ಯಗಳ ಮೂಲಕ ಕರೆದೊಯ್ಯಲಾಗುತ್ತದೆ. ಸಾವಿರಾರು ಭಕ್ತರು ಸಹ ಬಾಬಾ ಕೇದಾರನಾಥನ ಡೋಲಿ ಮೆರವಣಿಗೆಯೊಂದಿಗೆ ಕಾಲ್ನಡಿಗೆಯಲ್ಲಿ ಸಾಗುತ್ತಾರೆ. ದಾರಿಯಲ್ಲಿ ಬಾಬಾ ಕೇದಾರರ ಕಾಲ್ನಡಿಗೆ ಮೆರವಣಿಗೆ ರಾಮ್ಪುರದಲ್ಲಿ ವಿಶ್ರಾಂತಿ ಪಡೆಯಲಿದೆ. ಏತನ್ಮಧ್ಯೆ ಕೇದಾರದ ಉತ್ಸವ ಮೆರವಣಿಗೆ 2ನೇ ದಿನ ರಾತ್ರಿ ವಾಸ್ತವ್ಯಕ್ಕಾಗಿ ಗುಪ್ತಕಾಶಿ ತಲುಪಲಿದೆ. ನಂತರ ಪಲ್ಲಕ್ಕಿಯು ಅದರ ಚಳಿಗಾಲದ ವಿಶ್ರಾಂತಿ ಸ್ಥಳವಾದ ಓಂಕಾರೇಶ್ವರ ದೇವಾಲಯವನ್ನು ತಲುಪುತ್ತದೆ. ಇದಾದ ನಂತರ 6 ತಿಂಗಳ ಕಾಲ ಇಲ್ಲಿ ಬಾಬಾ ಕೇದಾರನಾಥನ ದರ್ಶನವಾಗಲಿದೆ. ಈ ಬಾರಿ ದಾಖಲೆ ಸಂಖ್ಯೆಯ ಯಾತ್ರಿಕರು ಕೇದಾರನಾಥ ಧಾಮ ತಲುಪಿದ್ದಾರೆ. ಯಾತ್ರೆಯಿಂದಾಗಿ ಕೇದಾರಘಾಟಿಯ ಜನರಿಗೂ ಉದ್ಯೋಗಾವಕಾಶ ಸಿಕ್ಕಿದ್ದು ಅಲ್ಲಿನ ಸ್ಥಳೀಯರಲ್ಲಿ ಸಂತಸದ ಅಲೆ ಕಾಣಿಸಿಕೊಂಡಿದೆ. 2023 ಜೂನ್ನಲ್ಲಿ ನಮ್ಮ ಸ್ನೇಹಿತರೊಡಗೂಡಿ ನಾವು ಸಹ ಕೇದಾರನಾಥನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದೆವು. ಧನ್ಯವಾದ ಶೃಂಗಪ್ರಿಯಾ.